ಮುಂದಿನ ಸುದ್ದಿ ಚಿಂಚೋಲಿ ತಾಲೂಕಿನದ್ದು. ಯಾಕಪ್ಪ ಈ ಮಾತು ಹೇಳ್ತಿದ್ದೀವಿ ಅಂತಂದರೆ, ಅಲ್ಲಿನ ವಕೀಲರು ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಂದರೆ ವಕೀಲರ ಮೇಲೇನೋ ಹಲ್ಲೆ ಆಗ್ತಾ ಇದೆ ಅಂತೆ. ಆ ಹಲ್ಲೆಯನ್ನು ಖಂಡಿಸಿ ಯಾರದನ್ನು ಮಾಡಿದಾರೋ ಅವರನ್ನು ಹಿಡಿದು ಅವ್ರ ಮೇಲೆ ಕಾನೂನು ಕ್ರಮವನ್ನು ಜಾರಿಗೊಳಿಸಬೇಕು ಎಂಬ ಕೂಗು ವಕೀಲರು ಇಡ್ತಾ ಇದ್ದಾರೆ. ಏನದು ಸುದ್ದಿ ನೋಡ್ಕೊಂಡು ಬರೋಣ, ಬನ್ನಿ. ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವ ಕುರಿತು ಇತ್ತೀಚೆಗೆ ಚಿಂಚೋಳಿ ವಕೀಲರ ಸಂಘದ ಸದಸ್ಯರ ಮೇಲೆ ಹಲವು ರೀತಿಯಿಂದ ಹಲ್ಲೆ ಮಾಡುತ್ತಿದ್ದು, ಇದರ ಬಗ್ಗೆ ಚಿಂಚೋಳಿ ಪೊಲೀಸ್ ಠಾಣೆ ಮತ್ತು ಇತರ ಪೊಲೀಸ್ ಠಾಣೆಗಳ ಅಧಿಕಾರಿಗಳಿಗೆ ಮೌಖಿಕವಾಗಿ ದೂರು ಸಲ್ಲಿಸಿದರು, ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಹಾಗೂ ಕೆಲ ಲಿಖಿತ ದೂರು ಸಲ್ಲಿಸಿದರು, ಠಾಣೆಯವರು ಕ್ರಮ ಕೈಗೊಳ್ಳದೆ ಕರ್ತವ್ಯ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಇದರಿಂದ ವಕೀಲರಿಗೆ ತಮ್ಮ ಜೀವ ಕೈಯಲ್ಲಿ ಹಿಡಿದುಕೊಂಡು ವಕೀಲ ವೃತ್ತಿ ಮಾಡುತ್ತಿದ್ದು, ಪೊಲೀಸ್ ಇಲಾಖೆಯವರು ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಲು ಮನವಿ ಮಾಡುತ್ತೇವೆ. ನ್ಯಾಯಾಲಯದ ಆವರಣದಲ್ಲಿ ಕೂಡ ಹಲವಾರು ರೀತಿಯ ಆರೋಪಿಗಳು ಸಾರ್ವಜನಿಕರಿಂದ ಆವರಣದಲ್ಲಿ ಕಿರಿಕಿರಿ ಆಗುತ್ತಿದ್ದರು. ಹಾಗೂ ಪೊಲೀಸ್ ಚೌಕಿ ಸ್ಥಾಪನೆ ಮಾಡಿದ್ರು, ಅಲ್ಲಿ ಪೊಲೀಸರು ಸರಿಯಾಗಿ ತಮ್ಮ ಕರ್ತವ್ಯ ನಿರ್ಲಕ್ಷ್ಯ ವಹಿಸುತ್ತಿಲ್ಲ. ಇದರಿಂದ ವಕೀಲರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೊಂದು ಹೋಗುತ್ತಿದ್ದು, ತಾವುಗಳು ಶೀಘ್ರದಲ್ಲಿ ಸೂಕ್ತ ಕಾನೂನು ವ್ಯವಸ್ಥೆ ಕಾಪಾಡಬೇಕೆಂದು ವಕೀಲರ ಸಂಘದಿಂದ ಮನವಿ ಮಾಡುತ್ತೇವೆ. ಇನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಕೊಡ್ತಾ ಇದ್ದೀವಿ, ಮುಖ್ಯಮಂತ್ರಿ ಕೂಡ ಸರ್. ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿ.